ಸಚಿವರು ಇವತ್ತೇನು ಪಾದಯಾತ್ರೆ ಮಾಡ್ತೀವಿ ಅಂತ ಹೊರಟಿರ್ತಕ್ಕಂಥದ್ದನ್ನು ನಿಜಕ್ಕೂ ಕೂಡ ಇದೊಂಥರ ಹಾಸ್ಯಾಸ್ಪದವಾದತಕ್ಕಂಥ ಒಂದು ವ್ಯವಸ್ಥೆ. ಯಾಕೆಂದರೆ ಈ ಹಿಂದೆ 10 ವರ್ಷಗಳ ಕಾಲ ನಿರಂತರವಾಗಿ ಈ ತಾಲೂಕನ್ನ ಅಧಿಕಾರ ನಡೆಸ್ತಕ್ಕಂಥ ಹಿರಿಯ ರಾಜಕಾರಣಿ ಮತ್ತು ಮದಲೂರು ಚಾನಲನ್ನು ಕೂಡ ಪ್ರಾರಂಭ ಮಾಡೋದಕ್ಕೆ ಮುಗಿಸೋದಕ್ಕೆ ಅವರು ಕಾರಣೀಭೂತರು ಕೂಡ ಆಗಿದ್ದಾರೆ. ಆದರೆ ಇವತ್ತು ನೀರನ್ನು ಯಾರೂ ಬಿಡಿಸೋಕ್ಕೆ ಸಾಧ್ಯವಿಲ್ಲ, ನಾವೇ ತರ ಕೊಟ್ಟಿದ್ದೀವಿ ಎಂಬ ಮಾತನ್ನು ಹೇಳ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಹಾಸ್ಯಾಸ್ಪದ. ಈಗಾಗಲೇ ನಿಮ್ಮ ಅವಶ್ಯಕತೆ ಇಲ್ಲದಲೇ ನಾವು ನೀರನ್ನು ಬಿಡಿಸ್ತೀವಿ ಎಂಬುದು ಈಗಾಗಲೇ ಈ ನಿದರ್ಶನ ಆಗೋಗಿದೆ. ಮೊನ್ನೆ ಏನು ಮೊನ್ನೆ ಯಡಿಯೂರಪ್ಪನವರು ಕೊಟ್ಟ ಮಾತಿನಂತೆಯೇ ಈಗಾಗಲೇ ಮದಲೂರು ಕೆರೆಗೆ ನೀರನ್ನು ಬಿಟ್ಟಿದ್ದು ಆಗೈತೆ. ಮತ್ತು ಈ ಬಾರಿನೂ ಕೂಡ ನಾವು ಬಿಡಿಸೋಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂದಾಗ ನೀವು ಜನರನ್ನು ದಿಕ್ತಪ್ಪ ಅಂತ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಹೋರಾಟ ಮಾಡ್ತಕ್ಕಂಥದ್ದು ಈ ತಾಲೂಕಿನಲ್ಲಿ ಅವಶ್ಯಕತೆ ಇದೆಯಾ? ಇಷ್ಟೆಲ್ಲ ಏನು ಅಲೊಕೇಶನ್ ಬಗ್ಗೆ ತಾವು ಮಾತಾಡ್ತಿದ್ದೀರಾ? ಅಲೊಕೇಶನ್ ಅವತ್ತು ತಮ್ಮ ಆಡಳಿತದಲ್ಲೇ ಕೂಡ ತರ್ಬೋದಾಯಿತು. ಏನಿವತ್ತು ಕೋರ್ಟ್ಗೆ ಹೋಗಿ ನಾನೇ ಇವತ್ತು ವಾದ ಮಾಡಿ ಅದನ್ನು ನೀರನ್ನು ತರ್ತೀನಿ, ಕೋರ್ಟ್ನಿಂದ ಆದೇಶ ಮಾಡಿಸ್ತೀನಿ ಎಂಬ ಮಾತನ್ನು ಕೂಡ ತಾವು ಹೇಳಿದ್ದೀರಾ? ಅದರಂತೆ ಕೂಡ ಈಗ ಯಾಕವತ್ತು ತಾವು ಅಲೊಕೇಶನನ್ನು ಫಿಕ್ಸ್ ಮಾಡಲಿಲ್ಲ? ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ನಿಮಗೆ ಕೊಟ್ಟಂತಹ ಅಧಿಕಾರ ಅವತ್ತಿನ ದಿನದಲ್ಲಿ ನೀವು ಎರಡನೇ ಮುಖ್ಯಮಂತ್ರಿ ಎಂಬ ವಾಯ್ಸು ಈ ಎಲ್ಲೂ ಕೂಡ ಎಲ್ಲ ಕಡೆ ಜನಜನಜಿತವಾಗಿತ್ತು. ತಮಗೆ ಅಷ್ಟೊಂದು ಅಧಿಕಾರ ಇತ್ತು. ಮತ್ತು ಅದ್ರ ಜೊತೆಯಲ್ಲಿ ಒಂದೇ ಒಂದು ಉದಾಹರಣೆ ನಾನು ಹೇಳಬೇಕು ಅಂದರೆ, ಸುಮಾರು TMC ನೀರನ್ನು ಕಾವೇರಿ ಬೇಸಿನಿಂದ ಇವತ್ತು ತಮಿಳ್ನಾಡಿಗೆ ಹೋಗ್ತಕ್ಕಂಥ ನೀರನ್ನು ಸುಮಾರು 12-15 ನನಗೆ ಸ್ಪಷ್ಟತೆ ಗೊತ್ತಿಲ್ಲ ಇರಲಿ, ಅಷ್ಟು ನೀರನ್ನು ಇವತ್ತು ಕರ್ನಾಟಕಕ್ಕೆ ವಾಪಸ್ ಬಿಡ್ತು ಹೈಕೋರ್ಟ್ ಡೈರೆಕ್ಷನ್, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ. ಆ ನೀರನ್ನು ಯಾಕೆ ಹೆಚ್ಚುವರಿಯಾಗಿ ನಮ್ಮ ಸಿರಾಕ್ಕಿರ್ಬೋದು, ಕಳ್ಳುಮೆಳ್ಳಕ್ಕಿರ್ಬೋದು, ಮತ್ತು ಏನು ಈಗ ನಮ್ಮ ಕೆರೆಗಳಿಗಿರ್ಬೋದು ತರಂತ ಪ್ರಯತ್ನ ನಾವು ತಾವು ಜಯಚಂದ್ರ ಅವರು ಮಾಡಲಿಲ್ಲ? ಇದರ ಲಾಭವನ್ನು ಇವತ್ತು DK ಶಿವಕುಮಾರ್ ಅವರು ಪಡ್ಕೊಂಡ್ರು. ಅಲ್ಲಿನ ಕುಣಿಗಲ್ಗೆ ಸುಮಾರು 1.5 TMC ನೀರನ್ನು ಹೆಚ್ಚುವರಿಯಾಗಿ ತೆಗೆದುಕೊಂಡ್ರು. ಮತ್ತಿನ್ನೆಲ್ಲ ಬೇರೆ ಕಡೆ ಇವತ್ತು ಸಾಕಷ್ಟು ಜನ ರಾಜಕಾರಣಿಗಳು ಇವತ್ತು ಅದನ್ನು ಉಪಯೋಗಿಸ್ಕೊಂಡ್ರು. ನೀವ್ಯಾಕೆ ಇವತ್ತು ಅಲ್ಲಿ ಸರ್ಕಾರದಾಗ ಅಷ್ಟೊಂದು ಪ್ರಬಲವಾಗಿರ್ತಕ್ಕಂಥ ಒಬ್ಬ ಮತ್ಸದ್ದಿ ರಾಜಕಾರಣಿಯಾಗಿ ಈ ಸಿರಾ ಇಂಥ ಬಯಲುಸೀಮೆಯ ಪ್ರದೇಶಕ್ಕೆ ನೀರಿಲ್ಲದಲ್ಲೇ ಇವತ್ತು ಸಾಕಷ್ಟು ಜನ ಈ ಭಾಗದ ಜನ ಇವತ್ತು ತತ್ತರಿಸ್ತಕ್ಕಂಥ ಸಂದರ್ಭದಲ್ಲಿ, ರೈತರು ಆತ್ಮಹತ್ಯೆಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಜನ ಆ ರೈತರ ಆತ್ಮಹತ್ಯೆ ಕೇಸುಗಳಿಗೆ ಇವತ್ತು ಹಣವನ್ನು ಇವತ್ತು ಕೊಡಿಸಿದ್ದೀರಾ? ನಿಮ್ಗೆ ಯಾವಾಗೂ ಕೂಡ ಇವತ್ತು ಇವು ತಲೆಗೋಡ್ಲಿಲ್ವಾ? ಆ ಕೋರ್ಟ್ ಆದೇಶದ ಪ್ರಕಾರ ಹೆಚ್ಚುವರಿ ನೀರನ್ನು ಯಾಕೆ ನಮ್ಮ ಸಿರಾ ಭಾಗಕ್ಕೆ ತಾವು ತರಂತ ಪ್ರಯತ್ನವನ್ನು ಮಾಡಲಿಲ್ಲ? ಸುಮ್ಮನೆ ಅವರು ಅನವಶ್ಯಕವಾಗಿ ನಾವು ಪಾದಯಾತ್ರೆ ಮಾಡ್ತೀವಿ, ನಾವು ರೈತರನ್ನ ಒಗ್ಗೂಡಿಸ್ತೀವಿ. ಇವತ್ತು BJP ಇವರು ಏನು ಶಾಸಕರಿರ್ಬೋದು ಮಂತ್ರಿಗಳಿರ್ಬೋದು ಇವತ್ತು ಕೆಲಸನೇ ಮಾಡ್ತಿಲ್ವೇನೋ ಎಂಬ ರೀತಿಯಾಗಿ ಬಿಂಬಿಸ ಅಂತ ಪ್ರಯತ್ನವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ನಿಜಕ್ಕೂ ಕೂಡ ನಾವು ಖಂಡಿಸ್ತೀವಿ. ನೀವುಗಳು ಇದನ್ನು ಹೋರಾಟ ಮಾಡ್ತಕ್ಕಂಥದ್ದಲ್ಲ, ಯಾಕೆಂದರೆ ನಾವು ಒಂದು ವೇಳೆ ಬಿಡಿಸ್ತಲೇ ಇದ್ದಾಗ ನಾವು ಅದಕ್ಕೆ ಇದ್ದಾಗ ನೀವು ಹೋರಾಟ ಮಾಡಿದ್ದಕ್ಕೆ ಅದು ಅರ್ಥ ಇರ್ತೈತೆ. ನಾವು ಅದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೀವಿ, ಮತ್ತು DC ಅವ್ರನ್ನ ಭೇಟಿ ಮಾಡಿದ್ದೀವಿ, ನಮ್ಮ ಶಾಸಕರು ಈಗಾಗಲೇ ಒಂದು ಸರಿ ಮನವಿಯನ್ನು ಕೂಡ ನೆನೆದಿನ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೀವಿ. ಮಾಡೋಂಥ ಸಂದರ್ಭದಲ್ಲಿ ತಾವು ಕೂಡ ಇದನ್ನು ಇವರೇನು ಪ್ರಯತ್ನ ಮಾಡಿಲ್ಲ ಎಂಬ ದಿಕ್ತಪ್ತಕ್ಕಂಥ ಮಾತನ್ನು ತಾವು ಆಡ್ಬೇಕಂಥದ್ದು ಬೇಕಾಗಿಲ್ಲ. ಅದರ ಜೊತೆಯಲ್ಲಿ ಈಗಾಗಲೇ ಪ್ರಾರಂಭಿಕವಾಗಿ ಏನು ಹೇಮಾವತಿಯಿಂದ ನೀರು ಬಿಟ್ಟಂತಹ ಈ ಪ್ರಾರಂಭ ಆದ ದಿನದಿಂದಲೇ ಕೂಡ ಇವತ್ತು ಕಳ್ಳಂಬೆಳ್ಳ ಮತ್ತು ಸಿರಾ ಭಾಗಕ್ಕೆ ಇವತ್ತು ನೀರನ್ನು ಬಿಟ್ಟಿದ್ದಾರೆ. ಇದೊಂದು ವಿಶೇಷ, ಯಾವ ಸರಿನೂ ಕೂಡ ಇಷ್ಟು ಬೇಗ ನೀರನ್ನು ಬಿಟ್ಟಿರಲಿಲ್ಲ. ಆದರೆ ಈ ಬಾರಿ ಕಳ್ಳಂಬೆಳ್ಳ ಮತ್ತು ಸಿರಾಕ್ಕೆ ಬೇಗನೆ ಬಿಡಿಸಿದ್ವಿ. ಅದಾದ ನಂತರ ಇವತ್ತು ಮದಲೂರು ಕೆರೆಗೂ ಕೂಡ ಬಿಡಿಸೋಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ. ಪ್ರಯತ್ನ ಕೂಡ ನಿರಂತರವಾಗಿ ನಡೀತಾ ಇದೆ. ನಮ್ಮ ಪ್ರಯತ್ನ ವಿಫಲವಾದ ಸಂದರ್ಭದಲ್ಲಿ ನೀವು ಹೋರಾಟ ಮಾಡಿ, ಅದು ನ್ಯಾಯಸಮ್ಮತವಾಗಿರ್ತೈತಿ. ಕಳೆದ 10 ದಿನಗಳಿಂದಲೂ ಕೂಡ ಸಿರಾ ತಾಲೂಕಿನಲ್ಲಿ ಈ ನೀರಿನ ರಾಜಕಾರಣ ಪ್ರಾರಂಭ ಆಗಿದೆ. ವಿರೋಧ ಪಕ್ಷಗಳು ಮದಲೂರು ಕೆರೆಯ ಹೇಮಾವತಿ ನೀರಿನ ವಿಚಾರವಾಗಿ ಅನವಶ್ಯಕವಾಗಿ ಚರ್ಚೆ ಮಾಡ್ತಕ್ಕಂಥದ್ದು, ನೀರು ಈ ಬಾರಿ ಬಿಡದೇ ಇಲ್ವೇನೋ, ಮತ್ತು ನಮ್ಮಗಳ ಒಂದು ಟೀಕೆ ಟಿಪ್ಪಣಿ ಹೋರಾಟ ಪಾದಯಾತ್ರೆಗಳಿಂದ
ಮಾತ್ರ ನೀರನ್ನು ನಾವು ತರೋದಕ್ಕೆ ಸಾಧ್ಯ ಏನೋ ಎಂಬ ದೃಷ್ಟಿನಲ್ಲಿ ಜನರನ್ನು ದಿಕ್ತೊಪ್ಪ ಅಂತ ರೀತಿಯಲ್ಲಿ ಇವತ್ತು ವಾತಾವರಣವನ್ನು ಈ ತಾಲೂಕಿನಲ್ಲಿ ಇವತ್ತು ಕ್ರಿಯೇಟ್ ಮಾಡ್ತಾ ಇದೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನಾವ್ಯಾರೂ ಕೂಡ ಅವಕಾಶವನ್ನು ಕೊಡೋದಿಲ್ಲ. ಯಾಕೆಂದರೆ ಈಗಾಗಲೇ ಈ ಹಿಂದೆ ಕೊಟ್ಟ ಮಾತಿನಂತೆ ಮದಲೂರು ಕೆರೆಗೆ ನೀರಿನ ಈಗಾಗಲೇ ಬಿಟ್ಟಾಗಿದೆ. ಈ ಬಾರಿನೂ ಕೂಡ ಮದಲೂರು ಕೆರೆಗೆ ನೀರನ್ನು ತರೋದಕ್ಕೆ ನಾವು ಏನು ಎಲ್ಲರ ಪ್ರಯತ್ನವೂ ಕೂಡ ಈಗಾಗಲೇ ನಡೀತಾ ಇದೆ. ನಾವು ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ನೀರಾವರಿ ಮಂತ್ರಿಗಳನ್ನು ಶಾಸಕರು ನಮ್ಮ ಏನು ನಿಗಮ ಮಂಡಳಿ ಮತ್ತವರು ನಮ್ಮ ಸ್ನೇಹಿತರು ಮಂಜಣ್ಣನವರು ಮತ್ತು ನಮ್ಮ ಎಮ್ ಎಲ್ ಸಿ ಚಿದಾನಂದ ಗೌಡರವರು ನಾವೆಲ್ಲರೂ ಕೂಡ ಒಂದು ನಿಯೋಗವಾಗಿ ನಮ್ಮ ಏನು ಕೇಂದ್ರದ ಮಂತ್ರಿಯವ್ರನ್ನ ಇವತ್ತು ಭೇಟಿ ಮಾಡಿ ಇವತ್ತು ನೀರನ್ನು ಮದಲೂರು ಕೆರೆ ತರೋದಕ್ಕೆ ನಾವು ಕಟಿಬದ್ಧರಾಗಿದ್ದೀವಿ. ಇದರಲ್ಲಿ ಯಾವುದೇ ಕೂಡ ಅನುಮಾನ ಬೇಡ. ಸುಮ್ಮನೆ ಅನವಶ್ಯಕವಾಗಿ ರೈತರನ್ನ ಮತ್ತು ಇಲ್ಲಿನ ಮತದಾರರನ್ನ ಈ ತಾಲೂಕಿನ ಜನನನ್ನ ದಿಕ್ತೊಪ್ಪಿಸಕ್ಕಂಥ ವಾತಾವರಣ ಇವತ್ತು ಆಗಬಾರ್ದು. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಕೂಡ ಈಗಾಗಲೇ ನಡೀತಾ ಇದೆ. ಸಕಾರಾತ್ಮಕವಾಗಿ ಇವತ್ತಿನ ಮನುಷ್ಯರಿಂದ ಕೂಡ ಸ್ಪಂದನೆಯೂ ಕೂಡ ಬಂದಿದೆ. ಅದರಿಂದ ನಾವು ಪ್ರಯತ್ನವನ್ನು ನಾವು ಮಾಡ್ತೀವಿ.